ಮಂಗಳೂರು ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಲ್ಲಿ ಬಿಜೆಪಿ ಕಾರ್ಪೊರೇಟ್ಗಳು ಪಾರಮ್ಯವನ್ನ ಮೆರೆದಿದ್ದಾರೆ. ಇಲ್ಲಿ 44 ಮಂದಿ ಬಿಜೆಪಿ ಕಾರ್ಪೊರೇಟ್ಗಳು ಇದ್ದಾರೆ. ಆದರೆ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಸದಸ್ಯರನ್ನ ಪಾಲಿಕೆಯಲ್ಲಿ ಕಡೆಗಣಿಸಲಾಗ್ತಾ ಇದೆ ಎನ್ನುವಂತ ಆರೋಪದ ನಡುವೆಯೂ ಬುಧವಾರ ನಡೆದ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಇದೇ ವಿಚಾರ ಮತ್ತೆ ಭಾರಿ ಕೋಲಾಹಲಕ್ಕೆ ಕಾರಣವಾಗಿ ಕಾಂಗ್ರೆಸ್ ಸದಸ್ಯರು ಸದನವನ್ನ ಬಹಿಷ್ಕರಿಸಿ ಹೊರನಡೆದ ಘಟನೆ ನಡೆದಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆ ಇಂದು ಮೇಯರ್ ಪ್ರೇಮಾನಂದ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಇದುವರೆಗೆ ಪ್ರತಿಪಕ್ಷದ ನಾಯಕರಾಗಿದ್ದಂತ ಅಬ್ದುಲ್ ರೌಫ್ ಅವರು ಪ್ರತಿಪಕ್ಷದ ನಾಯಕ ಎಸಿ ವಿನಯರಾಜ್ ಅವರಿಗೆ ಪಾಲಿಕೆಯಲ್ಲಿ ಸೂಕ್ತ ಸ್ಥಾನಮಾನವನ್ನ ಕಲ್ಪಿಸಿಲ್ಲ ಅನ್ನುವಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಬಿಜೆಪಿ ಕಾರ್ಪೊರೇಟರ್ಗಳು ಪ್ರತಿಪಕ್ಷದ ನಾಯಕನ ಸ್ಥಾನವನ್ನೇ ಪಾಲಿಕೆಯಲ್ಲಿ ಇನ್ನಿಲ್ಲದಂತೆ ಮಾಡಲು ಹುನ್ನಾರ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಪಾಲಿಕೆಯಲ್ಲಿ 20 ಕ್ಕಿಂತಲೂ ಕಡಿಮೆ ಸಂಖ್ಯಾಬಲ ಇರುವಂತ ಪಕ್ಷದ ಪ್ರತಿಪಕ್ಷ ಸ್ಥಾನವನ್ನ ರದ್ದುಗೊಳಿಸಲು ಬಿಜೆಪಿ ಹುನ್ನಾರ ನಡೆಸಿದೆ ಅಂತ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಹಾಗೂ ಅಬ್ದುಲ್ ರೌಫ್ ದೂರಿದ್ದಾರೆ. ವಿಪಕ್ಷ ನಾಯಕರ ಚೇಂಬರ್ಗೆ ಹೆಸರು ವಿನಯರಾಜ್ ತಂದು ಹಾಕಲಿಲ್ಲ, ಅಥವಾ ಅಲ್ಲಿ ನೇಮ್ ಬೋರ್ಡ್ ಏನು ನೀವು ಹಾಕಿದ್ದೀರಿ ಅದಕ್ಕೆ ವಿನಯರಾಜ್ ಹಾಕಲಿಲ್ಲ. ಬಲಾತ್ಕಾರವಾಗಿ ವಿನಯರಾಜ್ ಬಂದಲ್ಲಿ ಏನು ಮಾಡಲಿಲ್ಲ. ಕೌನ್ಸಿಲ್ ಸೆಕ್ರೆಟರಿಗೆ ಕೂಡ ಅದರ ಬಗ್ಗೆ ಗಮನಕ್ಕೆ ತಂದಿದ್ದೇವೆ, ಪ್ರೀವಿಯಸ್ ಡೇ ತಮ್ಮ ಗಮನಕ್ಕೆ ತಂದಿದ್ದೇವೆ. ನಿಮ್ಮ ಏನು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಮೂರು ಮಂದಿ ಕೌನ್ಸಿಲ್ ಸೆಕ್ರೆಟರಿ ಮೇಯರ್ ಕಮಿಷನರ್ ಮೂವರ ಗಮನಕ್ಕೆ ಕೂಡ ಪ್ರೀವಿಯಸ್ ಡೇ ಅದರ ಬಗ್ಗೆ ತಂದಿದ್ದೇವೆ. ಹಾಗೆ ಇರುವಾಗ ನನ್ನ ಮೇಲೆ ಈ ರೀತಿಯ ಒಂದು ಅಪವಾದವನ್ನು ಇವತ್ತು ನಿಮ್ಮ ಒಂದು ಮೂರು ಬಾರಿಗೆ ಅವರಿಗೆ ಕಾನೂನು ಅವರಿಗೆ ಗೊತ್ತಿರಬೇಕಾಗಿತ್ತು, ಪ್ರೊಸೀಜರ್ ಗೊತ್ತಿರಬೇಕಾಗಿತ್ತು. ಒಬ್ಬ ಇನ್ನೊಬ್ಬ ಸದಸ್ಯನ ಮೇಲೆ ಒಂದು ಆರೋಪ ಮಾಡುವಂತ ರೀತಿಯಲ್ಲಿ ಈ ರೀತಿ ಹೇಳುವಂತದ್ದು ನನಗೆ ಬಹಳ ಒಂದು ಮನಸ್ಸಿಗೆ ಒಂದು ನೋವನ್ನ ಇವತ್ತು ತಂದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರ್ಬೇಕೆ ಹೊರತು ಅದು ಅಟೋಕ್ರಸಿ, ಅದು ಏಕಾಧಿಪತ್ಯದ ತೆಗೆ ಹೋಗ್ಬಾರ್ದು. ಕಳೆದ ಅವಧಿಯಲ್ಲಿ ನಾವು ಮಹಾನಗರ ಪಾಲಿಕೆಯಲ್ಲಿ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಒಳ್ಳೆಯ ಅಭಿವೃದ್ಧಿ ವಿಚಾರ ಇರಬಹುದು, ಬೇರೆ ಬೇರೆ ಸಮಸ್ಯೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಿಂದ ಆದಷ್ಟು ಸಹಕಾರವನ್ನು ಕೊಟ್ಟಿದ್ದೇವೆ. ಆದರೆ ಅವರೊಂದು ಸಣ್ಣ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಿಮಗೆ ಪ್ರತಿಪಕ್ಷ ನಾಯಕ ಸ್ಥಾನ ಕೊಡುವುದಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಇದು ಬಹಳಷ್ಟು ಖಂಡನೀಯ. ನಾವು ಹೋರಾಟ ಮಾಡುವುದು ನಮ್ಮ ಸಾರ್ವಜನಿಕರಿಗೆ. ಮಹಾನಗರ ಪಾಲಿಕೆಯಲ್ಲಿ ಪ್ರತಿಪಕ್ಷ ಸಾರ್ವಜನಿಕರಾಗಿ ಹೋರಾಟ ಮಾಡುವಂಥ ವಿಚಾರಗಳು ಆಡಳಿತ ಮಾಡ್ತಕ್ಕಂಥ ಬಿಜೆಪಿ ಅವರಿಗೆ ಇಷ್ಟ ಇಲ್ಲದಿದ್ದಾಗಿ ಈ ರೀತಿ ಅವರು ಮಾಡ್ತಾ ಇದ್ದಾರೆ ಎಂದು ನಮ್ಮ ಭಾವನೆ. ಯಾಕೆಂದರೆ ಮೇಯರ್ ಅವರು ಅಧಿಕಾರ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದೊಂದಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತೇವೆ ಎಂದು ಹೇಳಿದರು. ನಾವು ಸ್ಪಂದಿಸಿದ್ದೇವೆ, ಪ್ರತಿಪಕ್ಷವಾಗಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೀವಿ. ಆದ್ದರಿಂದಾಗಿ ಇವತ್ತು ಪ್ರತಿಪಕ್ಷದ ಸ್ಥಾನ
ಕೊಡಕಕ್ಕೆ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನು ನಮ್ಮ ಪಕ್ಷದಿಂದ ಹೋರಾಟವನ್ನು ಖಂಡಿತವಾಗಿ ಮಾಡುತ್ತೇವೆ ಎಂದು ಹೇಳ್ತಾ ಇದ್ದೇನೆ 2000 ರಲ್ಲಿ 19 20 ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಅವರು ಅಧಿಕಾರದಲ್ಲಿ ಬಲಸಂಖ್ಯೆ ಜಾಸ್ತಿ ಇದೆ ನಮ್ಮದು ಬಲಸಂಖ್ಯೆ ಕಮ್ಮಿ ಇರಬಹುದು ಆದರೆ 2019 20 ರಲ್ಲಿ ಮೇಯರ್ ಚುನಾವಣೆ ಆದಾಗ ಅವರು ಮೇಯರ್ ದಿವಾಕರ್ ಆಗಿ ಮೇಯರ್ ಆಯ್ಕೆ ಆದರು ನನ್ನನ್ನು ಪ್ರತಿಪಕ್ಷ ನಾಯಕ ನಮ್ಮ ಪಕ್ಷದನ್ನ ಆಯ್ಕೆ ಮಾಡಿ ಸದನಕ್ಕೆ ಕಳಿಸಿದರು ಅದೇ ವಾಡಿಕೆ ಪ್ರಕಾರ ಸಂಪೂರ್ಣವಾಗಿ ನಾವು ಬಂದಿದ್ದೇವೆ ನಾವು ಒಂದು ವರ್ಷದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ ಬಹಳಷ್ಟು ಸಮಸ್ಯೆಗಳು ತಮಗೆಲ್ಲ ಗೊತ್ತಿದ್ದ ವಿಚಾರಗಳು ಈ ಕೊರೋನಾದ ಸಮಸ್ಯೆ ಇನ್ನಿತರ ಬೇರೆ ಬೇರೆ ಸಮಸ್ಯೆ ಬೇರೆ ಬೇರೆ ರೀತಿಯ ನಾನಾ ರೀತಿಯ ಸಮಸ್ಯೆಗಳಿವೆ ಆದರೆ ನಾವು ಅವರಿಗೆ ಕೊಡುವಂತ ಎಲ್ಲಾ ಸಂಪೂರ್ಣ ಸಹಕಾರವನ್ನು ಬೆಂಬಲವನ್ನು ಕೊಟ್ಟು ಯಾವುದೇ ನಾವು ಅವರಿಗೆ ತೊಂದರೆ ಮಾಡದ ರೀತಿಯಲ್ಲಿ ಒಳ್ಳೆ ಅಧಿಕಾರವನ್ನು ಮಾಡಲಿಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ ಕೊಡ್ತಾ ಬಂದಿದ್ದೇವೆ ಏಕಾಏಕಿ ಕಳೆದ ಅವಧಿ ಮುಗಿದು ಫಸ್ಟ್ ಪ್ರಥಮ ಅವಧಿ ಬಂದಾಗಲೇ ಅವರು ನಾವು ಪ್ರತಿಪಕ್ಷ ನಾಯಕ ನಮಗೆ ಸ್ಥಾನವನ್ನು ಮಾನ ಕೊಡಲಿಕ್ಕೆ ಆ ಗೌರವ ಆ ಮಾನ್ಯವನ್ನು ಕೊಡಲಿಕ್ಕೆ ಅವರು ವಿರೋಧ ಪಡಿಸ್ತಾರೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಖೇದಕರ ಸಂಗತಿ ಇದೊಂದು ಖಂಡನೀಯ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ